ಮಾಜಿ ಸಿಎಂ ಯಡಿಯೂರಪ್ಪ ಮನೆ ಮೇಲೆ ಕಲ್ಲು ತೂರಾಟ ತೀವ್ರಗೊಂಡಿದೆ. ಉದ್ರಿಕ್ತರನ್ನ ನಿಯಂತ್ರಿಸೋದಕ್ಕೆ ಅಂತ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಶಿಕಾರಿಪುರದಲ್ಲಿ ಬಂಜಾರ ಸಮಾಜದ ವತಿಯಿಂದ ನಡೆತಾರುವಂತಹ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತಾ ಇದೆ. ಬ್ಯಾರಿಕೇಡ್ ಗಳನ್ನ ತಳ್ಳಿ ಪೊಲೀಸರ ಮೇಲೆ ಚಪ್ಪಲಿ ತೂರ್ತಾ ಇದ್ದಾರೆ. ಕಿಡಿಗೇಡಿಗಳು ಕಲ್ಲು ತೂರಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಉದ್ರಿಕ್ತಗೊಂಡ ಪ್ರತಿಭಟನಾ ಕಾರ್ಯವನ್ನ ನಿಯಂತ್ರಿಸೋದಕ್ಕೆ ಅಂತ ಪೊಲೀಸರು ಕೂಡ ಹರಸಾಹಸ ಪಡುತ್ತಿದ್ದಾರೆ. ಬಿಜೆಪಿಯ ಫ್ಲೆಕ್ಸ್ ಗಳು ಬಾವುಟವನ್ನ ಹರಿದು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಉದ್ರಿಕ್ತರು. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿದೆ, ನಿರ್ಮಾಣ ಆಗಿದೆ. ಮಾಜಿ ಸಿಎಂ ಯಡಿಯೂರಪ್ಪ ಮನೆ ಮೇಲೆ ಕಲ್ಲು ತೂರಾಟ ತೀವ್ರಗೊಂಡಿದೆ. ಉದ್ರಿಕ್ತರನ್ನ ನಿಯಂತ್ರಿಸೋದಕ್ಕೆ ಅಂತ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಶಿಕಾರಿಪುರದಲ್ಲಿ ಬಂಜಾರ ಸಮಾಜದ ವತಿಯಿಂದ ನಡೆತಾ ಇರುವಂತಹ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತಾ ಇದೆ. ಬ್ಯಾರಿಕೇಡ್ ಗಳನ್ನ ತಳ್ಳಿ ಪೊಲೀಸರ ಮೇಲೆ ಚಪ್ಪಲಿ ತೂರ್ತಾ ಇದ್ದಾರೆ. ಕಿಡಿಗೇಡಿಗಳು ಕಲ್ಲು ತೂರಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಉದ್ರಿಕ್ತಗೊಂಡ ಪ್ರತಿಭಟನಾ ಕಾರ್ಯವನ್ನ ನಿಯಂತ್ರಿಸೋದಕ್ಕೆ ಅಂತ ಪೊಲೀಸರು ಕೂಡ ಹರಸಾಹಸ ಪಡುತ್ತಿದ್ದಾರೆ. ಬಿಜೆಪಿಯ ಫ್ಲೆಕ್ಸ್ ಗಳು ಬಾವುಟವನ್ನ ಹರಿದು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಉದ್ರಿಕ್ತರು. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿದೆ, ನಿರ್ಮಾಣ ಆಗಿದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.